ಕೇರ್ ಫ್ರಮ್ ಡೆವಲಪ್ಮೆಂಟ್ ಅವರು ಹೇಳಿದಷ್ಟು ಆಗಿಲ್ಲ ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದು ಆಗಿಲ್ಲ. ಆಕ್ಚುಲಿ ಎಲೆಕ್ಷನ್ ಬರ್ತದೆ, ತಾರ್ ರೋಡ್ಗಳು ಎಲ್ಲ ಮಾಡ್ತಾ ಇದಾರೆ. ಡೆಫಿನೆಟ್ಲಿ ಅಭಿವೃದ್ಧಿ ಎಲ್ಲ ಜೀರೋ. ಕೇರ್ ಫ್ರಮ್ ಅಭಿವೃದ್ಧಿ ಮಾಡ್ತೀನಿ ಅಂತ ಹೋದ್ರು, ಬಟ್ ಜೀರೋ ಅಭಿವೃದ್ಧಿ ಆಗಿದೆ ಸರ್. ಅವ್ರು ಸಂಘಟನೆ ಕಡೆ ಯಾವುದೂ ಮಾಡಿಲ್ಲ. ಕೇರ್ ಫ್ರಮ್ ಕ್ಷೇತ್ರದಲ್ಲಿ ಎಲ್ಲ ಒಂದು ಮಾಫಿಯಾ ತರ ಆಗ್ಬಿಟ್ಟಿದೆ ಸರ್. ಇಲ್ಲಿ ಡ್ರಗ್ ಮಾಫಿಯಾ, ರೌಡಿಸಂ ಮಾಫಿಯಾ, ಟೋಟಲ್ ಮಾಫಿಯಾ ಆಗಿದೆ ಸರ್ ಕೇರ್ ಫ್ರಮ್ ಅಲ್ಲಿ. ಅದೆಲ್ಲ ಎಲೆಕ್ಷನ್ ಟೈಮ್ ಅಷ್ಟೇ. ಇವ್ರು ನೋಡಿ, ತಾರ್ ರೋಡ್ ಮೇಲೆ ಆಗಿ ಚೆನ್ನಾಗಿ ತಾರ್ ರೋಡ್, ಅದ್ರ ಮೇಲೆ ಇನ್ನೊಂದು ರೋಡ್ ಆಗ್ತಾ ಇದಾರೆ. ಅದೇನ್ ಸರ್ ಉಪಯೋಗ ಅದರಲ್ಲಿ? ಅವ್ರ ಬಿಜೆಪಿ ಕ್ಯಾಂಡಿಡೇಟ್ಗೆ ಡೆಫಿನೆಟ್ಲಿ ಮುಖಭಂಗ ಆಗುತ್ತೆ ಸರ್. ಅವರೊಂದು ಜೋಕರ್ ಸರ್, ಅವರು ಜೆ ಡಿ ಎಸ್ ಒಂದು ಜೋಕರ್ ಸರ್. ಆಮ್ ಆದ್ಮಿ ಪಾರ್ಟಿ ಮೇಡಮ್, ಇಬ್ಬರು ಜನ ಜೈಲಲ್ಲಿ ಹೋಗಿದ್ದಾರೆ ಅವರು, ಸುಸೈಡ್ ಏನೋ. ಆಮೇಲೆ ಇನ್ನೊಂದು ಸಂಜಯ್ ಸಿಂಗ್ ಇಬ್ರು ಜೈಲಲ್ಲಿ ಹೋಗಿದ್ದಾರೆ ಅವರು. ಆಯ್ತಾ, ಅವರು ಅದು ಸುಧಾರಿಸ್ಕೊಳ್ಳಿ ಅವರು, ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬರಲಿ ಅವರು. ಅಮ್ಮ, ಆಮ್ ಆದ್ಮಿ ಪಾರ್ಟಿ ಅಲ್ಲ, ಅದು ಅವರ ಆದ್ಮಿ ಪಾರ್ಟಿ. ಅದು ಬಿಜೆಪಿ ಅಂದ್ರೆ ಭ್ರಷ್ಟ ಜನತಾ ಪಾರ್ಟಿ, ಭಾರತ್ ಜಲೋ ಪಾರ್ಟಿ ಸರ್. ಅದು ಅವ್ರ ಭ್ರಮೇಶ್ ಸರ್. ಅದು ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿದೆ, ಯಾವುದೇ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸರ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಸಿನು ಕೆಆರ್ ಪುರಂನ ವಿಧಾನಸಭಾ ಕ್ಷೇತ್ರ, ಇನ್ನು ಒಂದು ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ. ಯಾರಿಗೆ ಟಿಕೆಟ್ ಸಿಗತ್ತೆ, ಯಾರಾಗ್ತಾರೆ ಎಂ ಎಲ್ ಎ ಅನ್ನೋ ಕುತೂಹಲ ಭಾರಿ ಇತ್ತು. ಯಾಕಂದ್ರೆ ಹೇಳಿದ್ರೆ ಕಳೆದ ಬಾರಿ 2018 ಬೈರತಿ ಬಸವರಾಜ್ ಅವರು ಎಂ ಎಲ್ ಎಗೆ ಆಗಿದ್ರು, ಆಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ನಂತರವಾಗಿ ಮತ್ತೆ ಬೈ ಎಲೆಕ್ಷನ್ ನಡೆದಾಗ ಬಿ ಜೆ ಪಿ ಪಕ್ಷಕ್ಕೆ ಹೋಗಿದ್ರು. ಇದೀಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಒಂದು ಫೈಟ್ ಇದೆ ಕೆ ಆರ್ ಪುರಂ ಅಲ್ಲಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿನ ಸ್ಥಳೀಯ ವಾಸಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ಆನಂದ್ ಪ್ರಸಾದ್ ಅಂತ. ಸರ್, ಎಷ್ಟು ವರ್ಷದಿಂದ ಈ ಒಂದು ಕೆ ಆರ್ ಪುರಂ ಇದ್ದೀನಿ? ಸರ್, ನಾನು ಮೋರ್ ದನ್ 50 ಇಯರ್ಸ್ ಸರ್. ಸೊ 50 ವರ್ಷ, ಸಾಕಷ್ಟು ಪಕ್ಷಗಳು, ಶಾಸಕರು ಎಲ್ಲರೂ ಚೇಂಜ್ ಆಗಿರ್ತಾರೆ. ಕೆ ಆರ್ ಪುರಂ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ಸರ್? ಕೆ ಆರ್ ಪುರಂ ಡೆವಲಪ್ಮೆಂಟ್ ಡೆಫಿನೆಟ್ಲಿ ನಾವು ಹೇಳಿದಷ್ಟು ಆಗಿಲ್ಲ ಸರ್. ನಾವು ಅವ್ರು ಏನು ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೂ ಆಗಿಲ್ಲ. ಆ್ಯಕ್ಚುಲಿ ಇವಾಗ ನೋಡೋದು, ಇವಾಗ ಇವಾಗ ಎಲೆಕ್ಷನ್ ಬರ್ತದೆ, ತಾರ್ ರೋಡ್ಗಳು ಅವೆಲ್ಲ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅಭಿವೃದ್ಧಿ ಎಲ್ಲ ಜೀರೋ ಕೆ ಆರ್ ಪುರಂ. ಯಾರು ಇಲ್ಲಿ ಸ್ಥಳೀಯ ಶಾಸಕರು? ಸೊ ಎರಡೆರಡು ಬಾರಿ ಸರ್ ಅವ್ರು ಬಂದು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಆಮೇಲೆ ಬಿ ಜೆ ಪಿ ಪಕ್ಷಕ್ಕೆ ಹೋದರು. ಅಭಿವೃದ್ಧಿ ಮಾಡ್ತೀನಿ ಅಂತ ಹೋದರು, ಬಟ್ ಜೀರೋ ಅಭಿವೃದ್ಧಿ ಆಗಿದೆ ಸರ್. ಇವಾಗ ಇವಾಗ ಎಲೆಕ್ಷನ್ ಬರ್ತಾರೆ, ಏನೋ ಹಾಕಿರೋ ತಾರ್ ರೋಡ್ ಮೇಲೆ ತಾರ ಆಗ್ತಾ ಇದ್ದಾರೆ ಅಷ್ಟೇ, ವಿನ ಅದು ಬಿಟ್ಟು ಬೇರೆ ಏನೂ ಅಭಿವೃದ್ಧಿ ಇಲ್ಲ. ಯಾರು ಸರ್ ಶಾಸಕರು ಸರ್? ಇವಾಗಿರೋದು ಬಸವರಾಜ್ ಅವರು ಅಂತ ಶಾಸಕರದು, ಬಟ್ ಮುಂದಿನ ಡೆಫಿನೆಟ್ ಇದು ಕಾಂಗ್ರೆಸ್ ಬೆಲ್ಟ್, ಇದು ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಬರುತ್ತೆ. ಯಾರೇ ಕ್ಯಾಂಡಿಡೇಟ್ ಆಗಿರಲಿ ಕಾಂಗ್ರೆಸ್ ಪಕ್ಷದಿಂದ, ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷದವರೇ ಇಲ್ಲಿ ಕ್ಯಾಂಡಿಡೇಟ್ ಆಗೋದು. ಇನ್ನು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸುಮಾರು ಜನ ಟಿಕೆಟ್ ಆಕಾಂಕ್ಷಿಗಳಿಲ್ಲದಾರೆ, ಆಲ್ಮೋಸ್ಟ್ ಈಗ ಸದ್ಯಕ್ಕೆ ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಒಳ್ಳೆಯದು? ಸರ್, ನನ್ನ ವೈಯಕ್ತಿಕ ಹೇಳೋದಂದ್ರೆ, ಲಾಸ್ಟ್ ಟೈಮ್ ನಾವು ನಾರಾಯಣ ಸ್ವಾಮಿ ಕೊಟ್ಟರು, ಬಟ್ ಅವರು ಏನು ಮಾಡೋದು ಅಂತೇಳಿ, ಅವರು ಗೆದ್ದ ಮೇಲೆ ಅವ್ರ ಸಂಘಟನೆ ಕಡೆ ಯಾವುದೂ ಮಾಡಿಲ್ಲ ಕೆ ಆರ್ ಪುರಂ ಕ್ಷೇತ್ರದಲ್ಲಿ. ಅದೇ ಡಿ ಕೆ ಎನ್ ಮೋಹನ್ ಬಾಬು ಅಂತಿದ್ದಾರೆ, ಅವ್ರು ಬಂದು ಸಂಘಟನೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇವರು ಸಂಘಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಹೀಸ್ ಎಜುಕೇಷನ್ಸ್ ಎಜುಕೇಟೆಡ್ ಅವರು, ಅಂಥವ್ರಿಗೆ ಕೊಟ್ಟರೆ ಡೆಫಿನೆಟ್ಲಿ ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಡೆಫಿನೆಟ್ ಟಿಕೆಟ್ ತೊಗೊಂಡು ಬರ್ಬೋದು ಸರ್, ನಾವು ಗೆದ್ಕೊಂಡು ಬರ್ಬೋದು. ಈಗ ಪ್ರೆಸೆಂಟ್ ಇರುವ ಶಾಸಕರು ಬೈರತಿ ಬಸವರಾಜ್ ಅವರು ಕಾಂಗ್ರೆಸ್ನಿಂದ ಗೆದ್ದರು ಕೂಡ, ನಂತರವಾಗಿ ಆದಂಥ ಬೆಳವಣಿಗೆ ಬಿ ಜೆ ಪಿಗೆ ಹೋದರು, ಬೈ ಎಲೆಕ್ಷನ್ ನಡೀತು, ಅಲ್ಲೂ ಕೂಡ ಮತ್ತೆ ಗೆದ್ದರು. ಎಲ್ಲೋ ಒಂದು ಕಡೆ ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ದಾರೆ ಕೆ ಆರ್ ಪುರಂಲ್ಲಿ, ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಿದ್ದಾರೆ ಸರ್? ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಬಸವರಾಜ್ ಅವರು ಏನಂದ್ರು ಅಂದರೆ, ಏ ನಾನು ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಬಿಟ್ಟು, ನನಗೆ ನೀವು ಮತ ಕೊಟ್ಟರೆ ನಾನು ಮಿನಿಸ್ಟರ್ ಆಗ್ತೀನಿ, ನಾನು ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಜೀರೋ ಅಭಿವೃದ್ಧಿ ಆಗಿದೆ ಸರ್. ಡೆಫಿನೆಟ್ಲಿ ಯಾವುದೇ ತೊಗೊಳ್ಳಿ, ನೀವು ಯಾವುದೇ ಅಭಿವೃದ್ಧಿ ತೊಗೊಳ್ಳಿ, ಯಾವುದೇ ನೀವು ಕಾನೂನು ಸುವ್ಯವಸ್ಥೆ ತೊಗೊಳ್ಳಿ, ಗಾಂಜಾ ವ್ಯವಸ್ಥೆ ತೊಗೊಳ್ಳಿ, ಇದು ಯಾವುದು ಡ್ರಗ್ ಮಾಫಿಯಾ ಎಲ್ಲ ಡೆಫಿನೆಟ್ಲಿ ಜೀರೋ ಇದೆ ಸರ್ ಇಲ್ಲಿ. ಹಾಗಾದರೆ ಕೆ ಆರ್ ಪುರಂ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋದಾದ್ರೆ ಏನು ಸಮಸ್ಯೆಗಳಿವೆ ಸರ್? ಭಾಳ ಈ ಸಮಸ್ಯೆ ಅಂತೀರಿ ಸರ್, ನೀವು ಗೌರ್ಮೆಂಟ್ ಕಚೇರಿಗೆ ಹೋಗಿ ಅಲ್ಲಿ ಕೆಲಸ ತಕ್ಕಂತಾಗಲ್ಲ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಲು ಅಷ್ಟೇ, ಎಲ್ಲ ಒಂದು ಮಾಫಿಯಾ ಥರ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಡ್ರಗ್ ಮಾಫಿಯಾ, ರೌಡಿಸಂ ಮಾಫಿಯಾ, ಟೋಟಲ್ ಮಾಫಿಯಾ ಆಗಿದೆ ಸರ್ ಕೆ ಆರ್ ಪುರಂಲ್ಲಿ. ಅದು ನಿಯಂತ್ರಣ ಸಿಗ್ತಾ ಇಲ್ಲ. ಶಾಸಕರು ಏನಾದರೂ ಕಷ್ಟ ಅಂತ ಹೇಳಿದಾಗ ಸ್ಪಂದಿಸ್ತಾರಾ, ಸಿಗ್ತಾರಾ ಕೆಲಸಗಳು ಸರ್? ನನಗೆ ಅದ್ರ ಬಗ್ಗೆ ಮಾಹಿತಿ ಶಾಸಕರ ಬಗ್ಗೆ ಹೋಗಿಲ್ಲ. ಬಟ್ ಏನಾಗ್ತದೆ ಅಂತೇಳಿ, ಕೆಲವರು ಹೋಗ್ತಾರೆ, ದುಡ್ಡು ಕೊಡ್ತಾರೆ, ತೊಗೊಳ್ತಾರೆ ಅಷ್ಟೇ. ಬಟ್ ಅಭಿವೃದ್ಧಿ ಬಗ್ಗೆ ಯಾವುದೂ ಇಲ್ಲ. ಇವಾಗ ಹೋಗಿ ನೀವು ಏನು ಹೋಗ್ತೀರಾ, ಕಷ್ಟ ಏನು 500 ಸಾಲ ಕೊಡ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ ಸರ್.
ಎಲ್ಲೋ ಒಂದು ಕಡೆ ಶಾಸಕರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಷ್ಟಾಗಿ ಗಮನ ಹರಿಸ್ತಾ ಇಲ್ಲ. ಹೌದು, ಅವರು 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 ಇದಾಗಿ ಸಚಿವರಾಗಿದ್ದಾರೆ, ಅವ್ರಿಗೆ ಬೇಜಾರು ಬೇಜಾರು ಜವಾಬ್ದಾರಿ ಕೊಟ್ಟಿರ್ತಾರೆ. ಮೋಸ ಅದರಿಂದ ಏನಿರ್ಬೋದು, ಮೋಸ ಇಲ್ಲಿ ನಮ್ಮಲ್ಲಿ ಇದು ಇದು ಮಾಡ್ತಾ ಇಲ್ಲ ಅನ್ಸುತ್ತೆ, ಗಮನ ಕೊಡ್ತಾ ಇಲ್ಲ ಅನ್ಸುತ್ತೆ. ಸೊ ಎಲ್ಲೋ ಒಂದು ಕಡೆ ಜನ ಮತ್ತೆ ಆಯ್ಕೆ ಮಾಡಿದ್ರೂ ಕೂಡ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ಶಾಸಕರಿಗೆ ಈ ತರ ಗಮನ ಹರಿಸ್ತಾ ಇಲ್ಲ. ಇನ್ನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ಚುನಾವಣೆ ಸಮಯದಲ್ಲಿ ಮಾತ್ರ ಶಾಸಕರು ಈಗ ಎದ್ದು ಜನರ ಮುಂದೆ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಝೀರೋ ಸರ್, ಝೀರೋ. ಅದು ಅದೇ ಎಲೆಕ್ಷನ್ ಟೈಮ್ ಅಷ್ಟೇ ನೋಡಿ, ತಾರ್ ರೋಡ್ ಮೇಲೆ ಹಾಗೆ ಚೆನ್ನಾಗಿ ತಾರ್ ರೋಡು, ಅದ್ರ ಮೇಲೆ ಇನ್ನೊಂದು ರೋಡ್ ಹಾಕ್ತಾ ಇದ್ದಾರೆ. ಅದೇನು ಸರ್ ಉಪಯೋಗ ಅದರಲ್ಲಿ? ಇವಾಗ ರೋಡ್ ಚೆನ್ನಾಗಿದೆ, ಅಲ್ಲಿ ಹಾಕೋದು ಬಿಟ್ಟು ಎಲ್ಲಿ ಕಳಪೆ ಕಾರ್ಯಕ್ರಮ ಎಲ್ಲ ಹಾಕಿಲ್ಲ, ಹಾಗೆ ರೋಡ್ ಮೇಲೆ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಏನು ಏನು ಬಂತು ನಿಮಗೆ ಅಲ್ಲಿ? ಸೊ ಎಲ್ಲೋ ಒಂದು ಕಡೆ ಶಾಸಕರು ಮತದಾರರು ನಮ್ಗೆ ಗೆಲ್ಸೆ ಗೆಲ್ಸ್ತಾರೆ, ನಾವು ಇಲ್ಲಿ ಗೆದ್ದೆ ಗೆಲ್ತೀವಿ ಅಂತ. ಅದು ಅದು ಅವ್ರ ಭ್ರಮೆ ಸರ್. ಈ ಸಲ ಜನ ಅವ್ರಿಗೆ ತಕ್ಕ ಬಿ ಜೆ ಪಿ ಯಾರೇ ಆಗಿರಲಿ, ಬಿ ಜೆ ಪಿ ಕ್ಯಾಂಡಿಡೇಟು ಯಾರೇ ಆಗಿರಲಿ, ಅವ್ರ ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ಡೆಫಿನೆಟ್ಲಿ ಮುಖಭಂಗ ಆಗುತ್ತೆ. ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಬರೋ ಸರ್, ಕಾಂಗ್ರೆಸ್ ಬೆಲ್ಟ್ ಇದು, ಕಾಂಗ್ರೆಸ್ ಪಕ್ಷಕ್ಕೆ ಜನ ಮಾತಾಕ್ತಾರೆ ಸರ್. ಏನು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮಾತಾಕ್ಬೇಕು? ಕಾಂಗ್ರೆಸ್ ಪಕ್ಷ ಏನಂತ ಕೆಲಸ ಮಾಡುತ್ತೆ ಸರ್? ಕಾಂಗ್ರೆಸ್ ಪಕ್ಷದ್ದು ಇತಿಹಾಸ ಇದೆ, ಆಮೇಲೆ ಜನರಿಗೆ ಮನವರಿಕೆ ಆಗಿದೆ. ಕಾಂಗ್ರೆಸ್ ಬೆಲ್ಟ್, ಕಾಂಗ್ರೆಸ್ ಬೆಲ್ಟ್ ಏ ಕೃಷ್ಣಪ್ಪ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ, ಜನಪರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ಅದು ಅಡ್ವಾಂಟೇಜ್ ಸರ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಆಮೇಲೆ ರಾಹುಲ್ ಗಾಂಧಿ ನೇತೃತ್ವ ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವ ಇರ್ಬೋದು, ಡೆಫಿನೆಟ್ಲಿ ಅದು ಅಡ್ವಾಂಟೇಜ್ ಸರ್ ನಮಗೆ. ಆಮೇಲೆ ಬೇಕಾದಷ್ಟು ನಾವು ಗೃಹಲಕ್ಷ್ಮಿ ಗೃಹಜ್ಯೋತಿ ಕಾರ್ಯಕ್ರಮಗಳು ತಂದಾ ಇದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ, ಡೆಫಿನೆಟ್ಲಿ ಅದು ಅಡ್ವಾಂಟೇಜ್ ಇದೆ. ನಮ್ಮ ಮನೆ ಮನೆಗೆ ನಾವು ಹೋಗಿ ಕೊಡೋ ಒಂದು ಗ್ಯಾರಂಟಿ ಕೊಡೋದ್ರಿಂದ ನಮ್ಮ ಮನೆ ಮನೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಡೆಫಿನೆಟ್ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೀವಿ. ಬಿ ಜೆ ಪಿ ಅವ್ರು ಹೇಳ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟ್ ಕೊಡಿ, ನಾವು ಓಟ್ ಹಾಕ್ತೀವಿ ಅಂತ ಹೇಳಿದ್ರು ಸರ್. ಸೊ ಎಲ್ಲೋ ಒಂದು ಕಡೆ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ ಫೈಟ್ ಅಂತ ಬಂದರೆ ಯಾವ್ಯಾವ ಪಕ್ಷಗಳಿಗೆ, ಯಾವ್ಯಾವ ವ್ಯಕ್ತಿ? ಸರ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಷ್ಟೇ ಸರ್, ಅಷ್ಟೇ. ಇನ್ನು ಜೆ ಡಿ ಎಸ್ ನವ್ರು ಹೇಳ್ತಾ ಇದ್ದಾರೆ ಸರ್ ನಾವು ಇಲ್ಲಿ ಬಾವುಟ ಹಾರಿಸ್ತೀವಿ, ಯಾಕಂದ್ರೆ ಇಬ್ಬರ ಕಿತ್ತಾಟ ಮೂರಿನವ್ರಿಗೆ ಲಾಭ ಅಂದಂಗೆ ನಮ್ಮ ಈ ಸರಿ ನಮ್ಮ ಒಂದು ಬಾವುಟ ಹಾರುತ್ತೆ ಇಲ್ಲಿ ಸರ್. ಅವರೊಂದು ಜೋಕರ್ ಸರ್, ಅವರು ಜೆ ಡಿ ಎಸ್ ಒಂದು ಜೋಕರ್ ಸರ್. ಅದು ಯಾವುದೇ ಕಾರಣಕ್ಕೆ ಯಾವ ಟೈಮಲ್ಲೂ ಬಂದಿಲ್ಲ ಅಲ್ಲಿ. ನೇರ ಹಣ ಇದೆ ಬಿ ಜೆ ಪಿ ಕಾಂಗ್ರೆಸ್ಗೆ ಅಷ್ಟೇ. ಆ್ಯಂಡ್ ಕಾಂಗ್ರೆಸ್ ವಿಲ್ ನಾವು ಡೆಫಿನೆಟ್ ಆಗಿ ತುಂಬ ಲೀಡ್ ಇದೆ ಗೆಲ್ತಾರೆ ಸರ್ ಇಲ್ಲಿ. ಇನ್ನು ಆಮ್ ಆದ್ಮಿ ಪಾರ್ಟಿ ನಾವು ಡೆಲ್ಲಿಯಲ್ಲಿ ನೋಡಿ ಸ್ವಾಮಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೀವಿ, ಸುಮಾರು ಡೆವಲಪ್ಮೆಂಟ್ ಮಾಡಿದ್ದೀವಿ, ಕೆ ಆರ್ ಪುರಂ ನಮ್ಮನ್ನು ಗೆಲ್ಸಿದ್ರೆ 100% ನಾವು ಮಾಡಿ ಸರ್. ಏನು ಸರ್ ಡೆವಲಪ್ ಮಾಡಿ, ಇಬ್ಬರು ಜನ ಜೈಲಲ್ಲಿ ಹೋಗಿದ್ದಾರೆ ಅವರು, ಆಮೇಲೆ ಸುಸೋಡಿ ಏನೋ, ಆಮೇಲೆ ಇನ್ನೊಂದು ಸಂಜಯ್ ಸಿಂಗ್ ಇಬ್ಬರು ಜೈಲಲ್ಲಿ ಹೋಗಿದ್ದಾರೆ ಅವರು, ಆಯಿತಾ. ಅವರು ಅದು ಸುಧಾರಿಸ್ಕೊಳ್ಳಿ ಅವರು, ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬರಲಿ ಅವರು, ಅವ ಹೇಳಿ ಅವರು ಫಸ್ಟ್ ಅವ್ರ ಪಾರ್ಟಿ ಅವ್ರು ಸುಧಾರಿಸ್ಕೊಳ್ಳಿ ಅವರು. ಅಮ್ಮ ಆಮ್ ಆದ್ಮಿ ಪಾರ್ಟಿ ಅಲ್ಲ ಅದು, ಅವರ್ ಆದ್ಮಿ ಪಾರ್ಟಿ ಅದು. ಎಲ್ಲೋ ಬಿ ಅಂದ್ರೆ ಭ್ರಷ್ಟ ಜನತಾ ಪಾರ್ಟಿ, ಭಾರತ್ ಜಲವ್ ಪಾರ್ಟಿ, ಆಯ್ತಾ. ಇಷ್ಟಿದೆ ಇದು, ಇದಕ್ಕಿನ ಬೇಕಾ ನಿಮಗೆ? ನಿನ್ನೆ ಒಂದು ಕೋಟಿ 62 ಲಕ್ಷ ಒಬ್ರು ಬಿ ಜೆ ಪಿ ಅವ್ರಿಗೆ, ಅದಕ್ಕಿನ ಬೇಕಾ 40% ಕಮಿಷನ್, ಅದಕ್ಕಿನ ಬೇಕಾ ನಿಮ್ಗೆ? ಸೊ ಎಲ್ಲ ಒಂದು ಕಡೆ ಆಗಾದ್ರೆ ಆಮ್ ಆದ್ಮಿ ಅಥವಾ ಜೆ ಡಿ ಎಸ್ ಇಲ್ಲಿ ಬರೋದು ಸಾಧ್ಯ ಇಲ್ಲ. ಜೀವ ಸರ್ ಬಂದ್ರೆ ಮುಖಭಂಗ ಸರ್, ಬಿ ಜೆ ಪಿಗೆ ಮುಖಭಂಗ. ಹೌದು ಸರ್. ಸೊ ಇನ್ನು ಬಿ ಜೆ ಪಿ ಕ್ಯಾಂಡಿಡೇಟ್ ಭೈರತಿ ಬಸವರಾಜ್ ಆಲ್ರೆಡಿ ಎಮ್ ಎಲ್ ಎ ಆಗಿರೋರು, ಅವರು ಎಲ್ಲ ಒಂದ್ ಕಡೆ ಜನ ನನ್ನ ಕೆಲಸ ಗೆಲ್ಸ್ತಾರೆ, ನನ್ನ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಸರ್. ಅದು ಅವ್ರ ಭ್ರಮೆ ಸರ್, ಅದು ಇದು ಕಾಂಗ್ರೆಸ್ ಬೆಲ್ಟ್, ಡೆಫಿನೆಟ್ಲಿ ಕಾಂಗ್ರೆಸ್ ಗೆಲ್ಲೇ ಗೆಲ್ಸ. ಯಾರೇ ಆಗಿರ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್, ಇದು ಕಾಂಗ್ರೆಸ್ಗೆ ಅನೌನ್ಸ್ ಆಗಿಲ್ಲ, ಬಟ್ ಆದ್ರೂ ಕಾಂಗ್ರೆಸ್ ಪಕ್ಷ 100% ಬರುತ್ತೆ ಸರ್. ಹೌದು ಸರ್. ಇನ್ನು ರಾಜ್ಯದ ಮಟ್ಟಕ್ಕೆ ಮಾತಾಡೋದಾದ್ರೆ, ಮುಖ್ಯಮಂತ್ರಿ ರೇಸ್ ನಲ್ಲಿ ಕಾಂಗ್ರೆಸ್ ನಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇದ್ದಾರೆ, ಬಿ ಜೆ ಪಿ ಇಂದ ಈಗ ಬೊಮ್ಮಾಯಿ ಇದ್ದಾರೆ, ಮುಂದೆ ಯಾರಾಗ್ತಾ ಗೊತ್ತಿಲ್ಲ, ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಇದ್ದಾರೆ. ಇಷ್ಟು ಜನದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಸರ್? ಅದು ಕಾಂಗ್ರೆಸ್ ಪಕ್ಷ ಹೈಕಮಾಂಡು, ನಾವು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಬಟ್ ರೇಸ್ ಅಲ್ಲಿ ಇರೋದು ಇಬ್ಬರೇ ಅಲ್ವಾ? ಇಬ್ಬರಲ್ಲಿ ಒಬ್ರು ಸರ್? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸರ್. ಆ ಟೈಮಲ್ಲಿ ಆ ಟೈಮಲ್ಲಿ ತೀರ್ಮಾನ ಮಾಡುತ್ತೆ. ಇವಾಗ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿದಾರೆ, ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ನಾವು ಅಷ್ಟೇ. ಒಗ್ಗಟ್ಟಿನ ಮಂತ್ರ ನಮ್ಮಂತದೇ, ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ, ನಮ್ದು ಒಗ್ಗಟ್ಟೆ ಅಷ್ಟೇ. ಕಾಂಗ್ರೆಸ್ ನಲ್ಲಿ ಆಗ್ರೆ ಒಗ್ಗಟ್ಟಿದೆ, ಯಾವುದೇ ಭಿನ್ನಾಭಿಪ್ರಾಯ? ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸರ್. ಕೆ ಆರ್ ಪುರಂ ನಲ್ಲಿ 2023 ಮುಂದಿನ ಎಮ್ ಎಲ್ ಎ ಸರ್, ಯಾವುದೇ ಕ್ಯಾಂಡಿಡೇಟ್ ಕೊಡಲಿ ಸರ್, ಯಾರಿವ್ರು ನಾನು ಕ್ಯಾಂಡಿಡೇಟ್, ನೀವೇ ನಿಂತ್ಕೊಂಡ್ರು ಕಾಂಗ್ರೆಸ್ ಪಾರ್ಟಿ 100% ಬಂದೇ ಬರುತ್ತೆ ಸರ್.